ಈಗಷ್ಟೇ ಗರಡಿ ಸಿನಿಮಾದ ಪ್ರೀಮಿಯರ್ ಶೋ ನೋಡ್ಕೊಂಡು ಬಂದ್ವಿ. ಸಾಮಾನ್ಯವಾಗಿ ನಾವು ಬಂದಾಗೆಲ್ಲ ಎಲ್ಲ ಸಿನಿಮಾನು ಹೊಗಳ್ಬಿಟ್ಟು ಹೋಗ್ತೀವಿ, ಬಟ್ ಇವತ್ತು ನನಗೆ ನಿಜವಾಗಲೂ ಹೆಮ್ಮೆಯಿಂದ ಹೇಳ್ತೀನಿ, ಐ ಹ್ಯಾವ್ ಸೀನ್ ಎ ವೆರಿ ವೆರಿ ಗುಡ್ ಫಿಲ್ಮ್ ಟುಡೇ. ಆ ವೆರಿ ವೆರಿ ಗುಡ್ ಫಿಲ್ಮಲ್ಲಿ ನನ್ನ ಒಳ್ಳೆ ಸ್ನೇಹಿತ ಸೂರ್ಯ ನಾಯಕ ನಟರಾಗಿ ಕಾಣಿಸ್ಕೋತಾರೆ. ನಿಮ್ಮ ಹೆಸರು ತಕ್ಕಂಗೆ ನಿಮಗೆ ಒಂದು ಯಶಸ್ಸು ಸಿಗಲಿ. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ರು, ಹಿರಿಯ ನಿರ್ದೇಶಕರು, ನಮ್ಮ ಅಂಬರೀಷ್ ಅಣ್ಣನ ಆಪ್ತರು, ತುಂಬ ಒಂದು ಹೊಸತನ ತಂದಿದ್ದಾರೆ ಅವರು ಈ ಸಿನಿಮಾ ಮುಖಾಂತರ. ಅವರು ಏನೋ ಒಂದು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಭಟ್ರದ್ದು ಒಂದು ಹೊಸ ಅವತಾರ ನೋಡ್ತೀರ ಅವ್ರ ನಿರ್ದೇಶನದಲ್ಲಿ. ಆ್ಯಂಡ್ ನಮ್ಮ ಪಾಟೀಲ್ ಅಣ್ಣನು ಒಂದು ತುಂಬ ಚೆನ್ನಾಗಿ ಮಾಡಿದ್ರು ಅವ್ರ ಪಾತ್ರವನ್ನು. ನಿಜವಾಗ್ಲೂ ನಿಮ್ಮ ನೋಡಿದಾಗೆಲ್ಲ ಒಂದು ಗರಡಿ ಮನೆಯವರ ಒಂದು ಹೊರಬಿಡ್ತಾರೇ ಕಾಣಿಸ್ತಾರೆ ಅನ್ನಿಸ್ತಾರೆ. ಒಂದು ಎರಡು ಅವರು ಆ್ಯಕ್ಚುಲಿ ಎಲ್ಲರೂ ನಮ್ಗೆ ಹತ್ತಿರದಲ್ಲಿದ್ದು ಕೂಡ, ಎಲ್ಲರೂ ನಮ್ಮ ಸ್ನೇಹಿತರಿದ್ದರು ಕೂಡ, ಅವ್ರನ್ನ ಮರೆತು ನಾವೆಲ್ಲರೂ ಆ ಕ್ಯಾರೆಕ್ಟರ್ ಒಳಗೆ ಹೋಗ್ಬಿಟ್ಟಿದ್ವಿ. ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜ ಅಂತ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಆದ್ರೂ ಸೋನಲ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಬಗ್ಗೆ ಮಾತಾಡ್ತಿದ್ದೀನಿ. ಮತ್ತು ಎಲ್ಲರೂ ಇಡೀ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕಾಣುತ್ತೆ, ಡೈರೆಕ್ಟರ್ ಕತೆ ಫೀಚರ್ ಕಾಣುತ್ತೆ, ನಾಯಕ ನಟ ಮೇಲೆ ಪ್ರೀತಿ ಒಂದು ಕಾಣುತ್ತೆ, ಅವ್ರ ಶ್ರಮ ಒಂದು ಕಾಣುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸೀನಿಯರ್ ನಮ್ಮ ಅಣ್ಣ, ಅವ್ರ ಅಭಿಮಾನಿಗಳಿಗೊತ್ತು ಒಂದು ಸ್ಪೆಷಲ್ ಗಿಫ್ಟ್ ಇದೆ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ತೆರೆ ಮೇಲೆ ಬಂದು ನೀವೆಲ್ಲ ನೋಡ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡು, ಈ ಸಿನಿಮಾನ ಈ ತಂಡನ ಆಶೀರ್ವಾದ ಮಾಡಿ ಹರಿಸ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ದರ್ಶನ್ ಬಂದು ಖಂಡಿತವಾಗ್ಲೂ ಗೊತ್ತಾಗುತ್ತೆ, ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಮ್ಮ ಅಣ್ಣ ನಮ್ಮ ಸೀನಿಯರ್ ಅಂತ ನಾನು ಯಾರು ಅಂತಾರೆ ಕರಿತೀನಿ ಅಂತ ಇಡೀ ಮಾಧ್ಯಮದೆಲ್ಲ ವ್ಯೂವರ್ಸ್ಗೂ ಗೊತ್ತು. ಸೊ ಅವ್ರ ಅಭಿಮಾನಿಗಳಿಗೂ ಗೊತ್ತು. ಸೊ ಅವ್ರು ಖಂಡಿತ ಬರ್ತಾರೆ. ಶುಕ್ರವಾರ ಶನಿವಾರ ರಿಲೀಸು. ಆ್ಯಂಡ್ ಒಂದು ಹೇಳ್ತೀನಿ ಅಂದರೆ, ಖಂಡಿತ ಈ ವಾರ ಹಲವಾರು ಸಿನಿಮಾಗಳು ಬರ್ತಾ ಇದೆ, ಬಟ್ ನಾವೆಲ್ಲ ಕನ್ನಡಿಗರು ಅಂತ ನೆನಪಿಸ್ಕೊಂಡು ಕನ್ನಡ ಸಿನಿಮಾಗೆ ಒಂದು ಪ್ರಾಮುಖ್ಯತೆ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಯೋಗರಾಜ್ ಭಟ್ ಅವರ ಗರಡಿಯಲ್ಲಿ ಈ ಥರ ಒಂದು ಚಿತ್ರ ಬರುತ್ತೆ ಅಂತ ನಾವು ನಿರೀಕ್ಷೆನೇ ಮಾಡಲಿಲ್ಲ. ಇದು ನಿಮ್ಮ ತುಂಟುತನ, ಆ ಲವಲವಿಕೆ ಎಲ್ಲ ಸಣ್ಣದಾಗಿದೆ, ಬಟ್ ಸಲ ಆ್ಯಕ್ಷನ್ ಫಿಲ್ಮ್ನ ಯೋಗರಾಜ್ ಭಟ್ ಅವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಥೆನ ತೊಗೊಂಡು ಎಷ್ಟು ನೀಟಾಗಿ ಸಿಂಪಲಾಗಿ ಹೇಳಿದ್ದಾರೆ ಅಂದರೆ ಭಾಳ ಖುಷಿ ಆಯ್ತು ಭಟ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ವೆರಿ ನೈಸ್. ಆ್ಯಂಡ್ ಮೂರು ಜನ ಹೊಸಬರು, ಸುಜಯ್, ಮತ್ತು ಸೋನಲ್, ಮತ್ತು ಸೂರ್ಯ. ಸೂರಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಧರ್ಮಣ್ಣ ಅಂತ ಕಾಮಿಡಿಯನ್ ಇರ್ಬೋದು, ಆ ಚಿಕ್ಕ ಹುಡುಗ ಪೃಥ್ವಿ, ದರ್ಶನ್ ಯಂಗ್ ರೋಲ್ ಮಾಡಿದ್ದಾರೆ, ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ ಯಂಗ್ಸ್ಟರ್ಸ್ ಅವ್ರ ಹೆಗಲ ಮೇಲೆ ಇಡೀ ಚಿತ್ರವನ್ನು ಯೋಗರಾಜ್ ಭಟ್ ಅವರು ಇಟ್ಟು ಭಾಳ ಬ್ಯೂಟಿಫುಲ್ ಆಗಿ ನಿರ್ದೇಶನ ಮಾಡಿದ್ದಾರೆ. ಹೈಲೈಟ್ ಆಗೋದು ಬಿ ಸಿ ಪಾಟೀಲ್ ಅವರ ಕ್ಯಾರೆಕ್ಟರ್, ಅಂದರೆ ಅವರ ಏಜ್ಗೆ ಅವರ ಸ್ಟೇಚರ್ಗೆ ಭಾಳ ಅದ್ಭುತವಾದ ಒಂದು ರೋಲು ಬಿ ಸಿ ಪಾಟೀಲ್ ಅವ್ರು ಸಿಕ್ಕಿದೆ. ಚಿತ್ರದ ರಿಯಲ್ ಹೈಲೈಟ್ ಅಂದರೆ ದರ್ಶನ್ ಅವರು. ದರ್ಶನ್ ಅವರು ಕೊನೆ ರೀಲಲ್ಲಿ ಬರ್ತಾರೆ, ಅವ್ರು ಬರ್ತಿದ್ದಾಗೆ ಆ ಫೈಟ್ ಆಗಲಿ, ಅವರ ಪ್ರೆಸೆನ್ಸ್ ಆಗಲಿ, ನೀವು ಬರೆದಿರುವಂಥ ಲೈನ್ಸ್ ಆಗಲಿ, ದರ್ಶನ್ ಬಾಯಲ್ಲಿ ಕೇಳೋಕ್ಕೆ ಭಾಳ ಭಾಳ ಸೊಗಸಾಗಿದೆ. ಯು ನೋ ವೈ ಈಸ್ ಸಚ್ ಅ ಬಿಗ್ ಸ್ಟಾರ್. ಹಾಗಾಗಿ ಇಡೀ ಚಿತ್ರಕ್ಕೆ ಯೋಗರಾಜ್ ಭಟ್ ಅವರಿಗೆ, ಬಿ ಸಿ ಪಾಟೀಲ್ ಅವರಿಗೆ, ಹೊಸ ಪ್ರತಿಭೆಗಳಿಗೆ ಎಲ್ಲರೂ ಶುಭ ಆಗಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಗರಡಿ ಚಿತ್ರ ತುಂಬ ಚೆನ್ನಾಗಿದೆ. ಒಂದು ಕುಸ್ತಿ ಮತ್ತು ಗರಡಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರಿನ ಹಳೆ ಮೈಸೂರು ಅಂತ ಏನು ಹೇಳ್ತೀವಿ ಆ ಭಾಗದಲ್ಲಿ ಎಷ್ಟೋ ವರ್ಷಗಳಿಂದ ಗರಡಿ ಕುಸ್ತಿ ಅನ್ನೋದನ್ನು ಶಬ್ದ ಕೇಳ್ತಾ ಇದ್ವಿ. ಇವತ್ತು ತೆರೆ ಮೇಲೆ ನೋಡುವಂಥ ಒಂದು ಸಂದರ್ಭ ಬಂದಿದೆ. ನಿಜ ಹೇಳಬೇಕು ಅಂದರೆ ತುಂಬ ತುಂಬ ಚೆನ್ನಾಗಿದೆ, ಖುಷಿಯಾಯಿತು ನನಗೆ. ಯೋಗರಾಜ್ ಭಟ್ರ ನಿರ್ದೇಶನ ಈ ಚಿತ್ರದಲ್ಲಿ ಒಂಥರ ವಿಭಿನ್ನವಾಗಿದೆ ಅನ್ನಿಸ್ತು ನನಗೆ. ಅವರ ಚಿತ್ರಗಳಲ್ಲಿ ಯೂಶ್ವಲಾಗಿ ಒಂದು ಕಾಮಿಡಿ ಆ ಥರದ್ದೇನೋ ಇರ್ತದೆ, ಕಮರ್ಷಿಯಲಾಗಿ ಆ್ಯಕ್ಷನ್ ಫಿಕ್ಷನ್, ಬಟ್ ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ತುಂಬ ಖುಷಿಯಾಯಿತು ನನಗೆ. ಹೊಸ ಪ್ರತಿಭೆ, ಒಬ್ಬ ಹೀರೋ ಆಗಿ ಎಷ್ಟು ಚೆನ್ನಾಗಿ ನಟಿಸಿದ್ದಾನೆ ಹುಡುಗ ಅಂದರೆ, ನಿಜವಾಗಲೂ ಮಾಧ್ಯಮ ಮತ್ತು ನಮ್ಮ ಪ್ರೇಕ್ಷಕರು ಅಂಥ ಹುಡುಗನ ಬೆಳೆಸ್ಬೇಕು. ಇನ್ನು ಇದನ್ನು ಯಾವ ಥರದಲ್ಲಿ ನಾನು ಹೊಗಳ್ಬೇಕು ಗೊತ್ತಿಲ್ಲ, ಹೊಗಳಿದ್ರೆ ಜಾಸ್ತಿ ಆಗುತ್ತೆ ನಾವು. ಬಟ್ ನೀವೆಲ್ಲ ಚಿತ್ರ ನೋಡಿ, ಅರಸಿ ಬೆಳೆಸಿ ಅವಂಥ ಹುಡುಗರನ್ನ, ಆಮೇಲೆ ನಿರ್ದೇಶನ ಆಗ್ಬೋದು ಮತ್ತು ಕೊರಿಯೋಗ್ರಫಿ ಮತ್ತು ನಮ್ಮ ನಾನು ಹೇಳೋದು ಸಿನಿಮಾಟೋಗ್ರಫಿ, ಸಂತೋಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಹರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಎಲ್ಲದಕ್ಕಿಂತ ನಮ್ಮ ನಿರ್ಮಾಪಕರು ಪಿ ಸಿ ಪಾಟೀಲ್ ಥ್ರೂಔಟ್ ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ಹೇಳಿ ಮಾಡಿಸಿದಂಥ ಒಂದು ಪಾತ್ರ ಅಂತ ಅವ್ರಿಗೋಸ್ಕರನೇ ಬರೋದ್ರೆ ನನಗೆ ಗೊತ್ತಿಲ್ಲ. ನೀವು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ, ತುಂಬ ಚೆನ್ನಾಗಿ ನಟಿಸಿದ್ದಾರೆ ಪಿ ಸಿ ಪಾಟೀಲ್ ಅವರು. ಸೊ ಹೀಗೆ ಹೇಳ್ತಾ ಹೋದರೆ ಕೊನೆಯಲ್ಲಿ ಡಿ ಬಾಸ್,
ದರ್ಶನ್ ಅವ್ರು ಬಂದು ಇಡೀ ಥಿಯೇಟರ್ನ ಗುಲ್ಲೆಬ್ಬಿಸ್ತಾರೆ. ಕೊನೆಯಲ್ಲಿ ದರ್ಶನ್ ಅವ್ರು ಬರ್ತಾರೆ, ಒಬ್ಬ ಗೆಸ್ಟ್ ಆಗಿದ್ರು ಎಲ್ಲ ಒಂದು ಚಿತ್ರದಲ್ಲಿ ಫುಲ್ಲಾಗಿದ್ದಾರೆ ಅನ್ನೋ ಒಂದು ಆಡಿಯನ್ಸ್ಗೆ ಅಂದರೆ ನಮ್ಮ ಪ್ರೇಕ್ಷಕರಿಗೆ ಆ ಮನಸ್ಸಲ್ಲಿ ಆ ಥರ ಮೂಡ್ಕೊಡುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ದರ್ಶನ್ ಅವ್ರು ಬಂದ ಮೇಲಂತೂ ದರ್ಶನ್ ಅವ್ರ ಫ್ಯಾನ್ಸ್ಗೆ ಆಗ್ಬೋದು, ಇಡೀ ಪ್ರೇಕ್ಷಕರಿಗೆ ಒಂದು ಹಬ್ಬನೇ ಆಗುತ್ತೆ ಕೊನೆಯಲ್ಲಿ. ಸೊ ಎಲ್ಲರೂ ನೋಡಿ, ಪ್ರೇಕ್ಷಕರೆಲ್ಲರೂ ಈ ಚಿತ್ರ ನೋಡಿ ಚೆನ್ನಾಗಿ ಆರಿಸಿ, ಈ ಚಿತ್ರ ಚೆನ್ನಾಗಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಶಿವ ಆಗಲಿ.